ತರಗತಿ ಆರು ಸಾಹಸಿ ಮೊನಾಲಿಸ ನಿನ್ನಿತನ ನಾವು ಪಾಠದ ಪ್ರವೇಶವನ್ನು ನೋಡಿದ್ದೀವಿ ಅಷ್ಟೇ ಅಲ್ಲದೇ ಒಂದನೇ ಪ್ಯಾರವಾಗಿರತಕ್ಕಂಥ ಒಡಿಶಾ ರಾಜ್ಯದಲ್ಲಿ ನಗರ ಒಂದು ನಗರ ಗೋಪು ಬಂದು ಆ ನಗರದ ಯುಜ್ ಶಾಲೆ ಗಂಟೆ ಬಾರಿಸಿತು ಮಕ್ಕಳೆಲ್ಲರೂ ಹೋಯನ್ನುತ್ತ ಮನೆ ಕಡೆಗೆ ಹೊರಟರು ಎರಡನೇ ತರಗತಿಯ ಮೊನಾಲಿಸ ಮೆಲ್ಲನೆ ಮನೆಗೆ ಹೊರಟಿದ್ದರು ಆಕೆಯಿಂದ ಹತ್ತು ವರ್ಷದ ಕುರುಡ ಹುಡುಗನು ಸಹ ಹೊರಟಿದ್ದನು ರಸ್ತೆಯ ಬದಿಯ ಹುಲ್ಲನ್ನು ಎರಡು ದಷ್ಟುಪುಷ್ಟ ಹೋರಿಗಳು ಮೇಯುತ್ತಿದ್ದವು ಚಿನ್ನಾಟವಾಡುತ್ತಿದ್ದವು ಅವು ಒಮ್ಮಿಂದೊಮ್ಮೆಲೆ ಗುದ್ದಾಟಕ್ಕೆ ನಿಂತವು ಒಂದು ಇನ್ನೊಂದನ್ನು ಕೊಂಬಿನಿಂದ ತಿವಿಯುತ್ತಾ ಇರಿಯುತ್ತಾ ಮೆರೆದಾಡತೊಡಗಿದವು ಅದನ್ನು ಮೋನಾಲೆ ನೋಡಿದಳು ರಸ್ತೆ ಬದಿಗೆ ಸಾಗುತ್ತಿದ್ದಾಗ ಅವು ಅವುಗಳ ಕಡೆಗೆ ಜಿಗಿದು ಬಂದವು ಆ ಕ್ಷಣ ಗಾಬರಗೊಂಡು ಇನ್ನೇನು ತಿನ್ನುವಷ್ಟರಲ್ಲಿ ಜೀವದ ಹಂಗಿಲ್ಲದೆ ಜೋರಾಗಿ ಆ ಬದಿಗೆ ಓಡಿದಳು ಬದುಕಿದೆಯೇ ಓಡಿದಳು ಬದುಕಿದೆಯಾ ಬಡಜೀವ ಎನ್ನುವಷ್ಟರಲ್ಲಿ ಚಿಟ್ಟನ್ನು ಚೀರಿದಳುವ ಶಬ್ದ ಕೇಳಿತು ಅದರ ಬೆನ್ನ ಹಿಂದೆಯೇ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಹುಡುಗನೊಬ್ಬ ಕಿರುಚುತ್ತಿದ್ದ ಇಷ್ಟು ನಿನ್ನೆ ದಿವಸ ಏನು ಮಾಡಿದ್ರುಪ್ಪ ಅಂದ್ರೆ ಡಿಸ್ಕಸ್ ಮಾಡಿದ್ದೀವಿ ಅದನ್ನು ಅಂದರೆ ಎರಡು ದಷ್ಟ ಪುಷ್ಠ ದಷ್ಟ ಪುಷ್ಠ ಅಂದರೆ ಏನೇ ಶಕ್ತಿಶಾಲಿಗಳು ಹುಡುಗರು ಮೇಯ್ತಾ ಇದ್ದವು ಅವು ಮೇಯ್ತ ಮೇಯ್ತು ಎದಕ್ಕೆ ನಿಂತವು ಚಿನ್ನಾಟ ಅದು ಗುದ್ದಾಟಕ್ಕೆ ಬಿಟ್ಟವು ಆ ಅವು ಒಂದೊಂದೊಂದು ಕೊಂಬಿನಿಂದ ತಿವ್ಯತ ತಿಮ್ಮಿರುತ್ತೆ ಅದನ್ನು ಯಾರು ನೋಡಿದ್ರಪ್ಪ ಅಂತಂದ್ರೆ ಮೊನಾಲಿಸ್ ನೋಡ್ತಾಳೆ ರಸ್ತೆ ಸಾಗುತ್ತಿದ್ದಾಗ ಅವಳ ಕಡೆಗೆ ಜಿಗಿದು ಬಂದವು ಆ ಕ್ಷಣ ಆ್ರಿಗು ಇನ್ನೇನು ಅನ್ನೋ ಅನ್ನೋಷ್ಟರಲ್ಲಿ ಏನು ಮಾಡ್ತಾರೆ ಜೀವದ ಸಂಗೀತ ಜೋರಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಿ ಹೋಗ್ತಾಳೆ ಆ ಓಡಿದ ಸಂದರ್ಭದಲ್ಲಿ ಇನ್ನೇನು ಬ ಪಾರಾಜ್ಞಪ್ಪ ಅನ್ನುವಷ್ಟರಲ್ಲೇ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಚಿಟ್ಟನೆ ಚೀರಿದ ಒಂದು ಶಬ್ದ ಕೇಳಿಸ್ತದ ಅದರ ಬೆನ್ನ ಹಿಂದೆಯೇ ನನ್ನನ್ನು ಕಾಪಾಡಿ ಕಾಪಾಡಿ ಒಂದು ಹುಡುಗನೊಬ್ಬ ಕಿರುಚುತ್ತಿದ್ದ ಅಂದರೆ ಆ ಮೋನಾಲಿಸ ಏನು ಮಾಡ್ತಿದ್ದಪ್ಪ ಅಂದ್ರೆ ದಾಟಿ ಹೋದಂಥ ಸಂದರ್ಭದಲ್ಲಿ ಮತ್ತೆ ಏನು ಮಾಡ್ತಪ್ಪ ಅಂತಂದ್ರಲ್ಲಿ ಕಿರುಚು ಓದೋನಿ ಕೇಳಿಸತಿ ಅದು ಕಾಪಾಡಿ ಕಾಪಾಡಿ ಅಂತಕ್ಕಂಥ ಕಿರುಚೋ ಏನು ಮಾಡ್ತಾ ಹುಡುಗನ ಧನಿ ಏನು ಮಾಡ್ತಪ್ಪ ಅಂದ್ರೆ ಕೇಳ್ತದೆ ಗೊತ್ತೈತೆ ಆಗಾರ ಇನ್ನು ನಿನ್ನೆ ದಿವಸ ಏನು ಮಾಡಿದೆ ನಾವು ಮೋನಾಲಿಸ ಓದುವ ಶಾಲೆ ಹೆಸರು ಯು ಜಿ ಎಮ್ ಶಾಲೆ ಅದು ಏನಿದೆ ಒಡ್ಸಾ ರಾಜ್ಯದ ಗೋಪು ಮುಂದ ನಗರದಾಗ ಅದ ಗೊತ್ತೈತೆ ಎಷ್ಟು ನಿನಗೆ ಮೋನಾಲ್ಸವು ಸಹ ಈಕಿ ನೋಡಲಿ ಎರಡನೇ ಎರಡನೇ ತರಗತಿ ಒಬ್ಬ ವಿದ್ಯಾರ್ಥಿಯಾರು ಮೋನಾಲಿಸಾ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಹುಡುಗಿ ಎಂಥಂಥ ಸಾಹಸವನ್ನು ಮಾಡಿದ್ರು ಅನ್ನೋದನ್ನೇ ಮುಂದಿನ ಪ್ಯಾರದಾಗಿದ್ದಾನೋಡು ಏನೈತೆ ನೋಡೋಣ ಫಸ್ಟ್ ಓದೋಣ ಲಕ್ಷಪಟ್ ನೋಡ್ರಿ ಮೋನಾಲಿಸಾ ಧ್ವನಿಯತ್ತ ಹೊರಳಿ ನೋಡಿದಳು ಅಂದ್ರೇನು ಈ ಕಾಪಾಡಿ ಕಾಪಾಡಿ ಅಂತಕ್ಕಂಥ ಏನು ಧ್ವನಿ ಕೇಳಾಕತಿತ್ತಲ್ಲ ಆ ಧ್ವನಿ ಕಡಿ ನೋಡ್ತಾಳಕ್ಕೆ ಮೋನಾಲಿಸಾ ಧ್ವನಿಯತ್ತ ಹೊರಳಿ ನೋಡಿದಳು ಆ ಕುರುಡ ಹುಡುಗ ದನಗಳ ತೀತಕ್ಕೆ ಒಳಗಾಗಿ ಬಿದ್ದಿದ್ದನು ರಕ್ತ ಸೋರುತ್ತಿತ್ತು ಸಹಾಯಕ್ಕಾಗಿ ಅತ್ತ ಎತ್ತ ಕೈಯಾಡಿಸುತ್ತಿದ್ದನು ಎದ್ದು ನಿಂತರೆ ಅವನು ಆ ದನಗಳ ತೂತಕ್ಕೆ ಚುಕ್ಕಿ ಬೀಳುತ್ತಿದ್ದ ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಎರಡು ಕಾರುಗಳು ವೇಗವಾಗಿ ಎದುರುಬದುರು ಬರುತ್ತಿದ್ದವು ಕ್ಷಣ ತಡ ಮಾಡಿದರೆ ಹುಡುಗ ಸಾಯುತ್ತಾನೆಂದು ಮೋನಾಲಸ ಚಿಂತಿಸಿದಳು ಕ್ಷಣ ತಡ ಮಾಡಿದರೆ ಹುಡುಗ ಸಾಯುತ್ತಾನೆಂದು ಮೋನಾಲಸ ಚಿಂತಿಸಿದಳು ಹೋರಿಗಳಿಗೆ ಹೆದರದೆ ಕಾರುಗಳಿಂದಾಗುವ ಅಪಾಯವನ್ನು ಲೆಕ್ಕಿಸದೆ ಓಡಿದಳು ಆ ಕುರುಡ ಹುಡುಗನ ಕೈ ಹಿಡಿದಳು ದರದರನೇ ಎಳೆದು ರಸ್ತೆಯ ಅಂಚಿಗೆ ತಂದಳು ಆತನು ಬದುಕಿಸಿದ್ದು ಬದುಕಿಸಿದಳು ತಾನು ಕುಸಿದು ಕುಳಿತಳು ರಸ್ತೆಯಲ್ಲಿ ಸಾಗಿಸಿದ ಕಾರ್ಯನನ್ನು ಇದೇನೆಲ್ಲ ನೋಡಿದ ಇದನ್ನೆಲ್ಲ ನೋಡಿದ ಅವನು ತನಗೇನು ಸಂಬಂಧವಿಲ್ಲಂತೆ ಹೊರಟು ಹೋದನು ಇನ್ನೊಬ್ಬ ಕಾರಿನ ಚಾಲಕ ಕಾರನ್ನಿಲಿಸಿದ ಆ ದನಗಳನ್ನು ಓಡಿಸಿದ ಬಿದ್ದ ಮಗುವನ್ನು ಎಬ್ಬಿಸಿದ ಕಾರಿನಲ್ಲಿದ್ದ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ತೆಗೆದ ರಕ್ತ ಒಸ್ ಒಸರುತ್ತಿದ್ದ ಕಾಲನ್ ಕಾಲನ್ನು ಡೆಟಾಲ್ನಿಂದ ಒರೆಸಿದ ಬ್ಯಾಂಡೇಜ್ ಕಟ್ಟಿ ಕಟ್ಟಿದ ಥರತರ ನಡುಗುತ್ತಿದ್ದ ಕುರುಡು ಹುಡುಗನಿಗೆ ಸಮಾಧಾನ ಹೇಳಿದನು ಮೋನಾಳಿಸಳನ್ನು ಬಿಬ್ಬಿಸಿದ ಭೇಷ್ ಮಗು ನಿನ್ನ ಧೈರ್ಯ ಮೆಚ್ಚಿದನು ನಿನ್ನ ಸಮಯ ಪ್ರಜ್ಞೆ ಒಬ್ಬ ಕುರುಡ ಹುಡುಗನ ಜೀವ ಉಳಿಸಿತು ನಿನ್ನ ಸಹಾನುಭೂತಿ ದೊಡ್ಡದು ಎಂದು ಮಗುವನ್ನು ಎತ್ತಿ ಮುದ್ದಾಡಿದನು ನೋಡೋಣ ನೋನೋ ದಿವಸ ಅಂದರೆ ಆ ಕಾಪಾಡಿ ಕಾಪಾಡಿ ಅಂತಕ್ಕಂಥ ಧ್ವನಿ ಕಡೆ ಏನು ಮಾಡ್ತಾರಪ್ಪ ಅಂದ್ರೆ ನೋಡ್ತಾಳೆ ಆ ಕುರುಡ ಹುಡುಗ ದನಗಳ ತೀವ್ರಕ್ಕೆ ಒಳಗಾಗಿ ಬಿದ್ದನು ಅಂದ್ರೇನು ಆ ದಷ್ಟು ಹುರಿಗಳು ಕೊಂಬಿನಿಂದ ತಿವಾಟ ನಿಂತಿದ್ದಲ್ಲ ಆ ತೀತಕ್ಕೆ ಕುರುಡ ಹುಡುಗ ಏನು ಮಾಡ್ತಾರೆ ತೀವ್ರಕ್ಕೆ ಬಿದ್ದು ಬಿದ್ದೇನಿತ್ತು ರಕ್ತ ಸೋರುತ್ತಿತ್ತು ನೋಡ್ರಿ ಆ ಬಿದ್ದ ತಕ್ಷಣ ಏನು ಬಂದ್ರೆ ಆ ದನಗಳ ತೀತಕ್ಕೆ ಮುಂಚಿತು ರಕ್ತ ಸೋರಾಕತ್ತಿತ್ತು ಸಹಾಯಕ್ಕಾಗಿ ಅತ್ತ ಎತ್ತ ಕೈ ಆಡಿಸುತ್ತಿದ್ದನು ಅಂದರೆ ನನಗೆ ಯಾರು ಸಹಾಯ ಮಾಡ್ರಿ ಆ ದನಗಳನ್ನ ಓಡಿಸಿರಿ ಇನ್ನ ಕಾಪಾಡಿ ಕಾಪಾಡಿ ಅಂತಕ್ಕಂಥ ಯಾರು ಸಹಾಯ ಮಾಡ್ರಿ ಅಂತ ಆ ಸಹಾಯಕ್ಕಾಗಿ ಅತ್ತ ಎತ್ತ ಆಡಿಸುತ್ತಿದ್ದನು ಇವು ಅತ್ತ ಇತ್ತ ಎರಡೂ ವಿರುದ್ಧಾರ್ಥ ಪದಗಳು ಅತ್ತ ಇತ್ತ ಅತ್ತ ಇತ್ತ ಎರಡು ಅಪೋಸಿಟ್ ಓಡಿಸಿವು ಎದ್ದು ನಿಂತರೆ ಅವನು ಆ ದನಗಳ ತುಳತಕ್ಕೆ ಬೀಳುತ್ತಿದ್ದ ನೋಡಲೆ ತಯಾರಿಸಿದ್ದ ಎದ ಮತ್ತು ಮತ್ತೊಳೆ ದನಗಳ ತುಳಿದು ನನಗೆ ಹೂರುಗಳನ್ನು ಕಾಲ ಹಾಕಿ ತುಳಿದಾವ ಅಂತಿಕೊಂಡು ಮತ್ತೊಂದು ಅಂಜಿಕೆ ಅವಂಗೆ ದನಗಳ ತುಳಿತಕ್ಕೆ ಸಿಕ್ಕಿ ಬೀಳ್ತೀನಿ ಅಂತಿಕೊಂಡು ಏನು ಮಾಡ್ತಾನೆ ಮತ್ತೆ ಭಯ ಪಡ್ತಾ ಇದ್ದ ಅದೇ ಸಮಯಕ್ಕೆ ಆ ರಸ್ತೆಯಲ್ಲಿ ಎರಡು ಕಾರುಗಳು ವೇಗವಾಗಿ ಬರ್ತದೆ ನೋಡಲಿ ಆ ಊರುಗಳು ಕಾದಾಟಕದಿಂದ ಸಂದರ್ಭದೊಳಗೆ ಮತ್ತೆ ಎರಡು ಕಾರುಗಳು ಎದರ ಬದರ ಫಾಸ್ಟ್ ಫಾಸ್ಟಾಗಿ ಹೊಂಟ್ಬಿಟ್ಟವು ಆ ಕಾರುಗಳು ಆಯ್ತಾವ ಅನ್ನೋದು ಗೊತ್ತಿಲ್ಲ ಎತ್ತುಗಳು ಆ ಊರುಗಳು ಹಾಯ್ತವ ಅನ್ನೋದು ಗೊತ್ತಿಲ್ಲ ಅದಕ್ಕಾಗಿ ಹುಡುಗ ಸಾಯಿತೇನ ನೋಡಲಿ ದನಗಳ ದೃಢಕ್ಕೆ ಸುಳಿಯೋದು ಅದೇ ಸಮಯಕ್ಕೆ ಎರಡು ರಸ್ತೆಯಲ್ಲಿ ಎರಡು ರಸ್ತೆಯಲ್ಲಿ ಎರಡು ಕಾರುಗಳು ವೇಗವಾಗಿ ಎದುರು ಬದುರು ಬರುತ್ತಿದ್ದವು ಎದುರು ಬದುರು ಎದುರು ಬದುರು ಬರುತ್ತಿದ್ದವು ಕ್ಷಣ ತಡ ಮಾಡಿದ್ರೆ ಹುಡುಗ ಸಾಯ್ತಾನೆ ಎಂದು ಮೋನಾರಿಸ ಚಿಂತಿಸಿದಳು ಬರಲಿ ಆ ಕಾರುಗಳು ಏನುಮುಡುಗ ಎದುರು ಬದ್ರೆ ಬರಕತ್ತಾವು ಹೋರಿಗಳು ಮಾಡಿ ಗುದ್ದಾಡಕತ್ತಾವೆ ಎದ್ದು ನಿಂತರ ಆ ಕುರುಡ ಹುಡುಗ ಕುರುಡ ಕಣ್ ಕಾಣ್ತಾ ಇಲ್ಲ ಎದ್ನಿಂತರ ಹುಡುಗ ಸಾಯ್ತಾನ ಅಂತಿಕೊಂಡು ಏನು ಮಾಡ್ತಪ್ಪ ಅದಕ್ಕೆ ಮೋನಾರಿಸ ಏನು ಮಾಡೋದು ಚಿಂತಿಸಿದದಕ್ಕೆ ಕ್ಷಣ ಮಾಡಿದರೆ ಹುಡುಗ ಸಾಯುತ್ತಾನೆ ಚಿ ಮೊನಾಲಿಸಿ ಚಿಂತೆ ಮಾಡ್ತಿದ್ದಳು ಚಿಂತಿಸಿದಳು ಹೋರಿಗಳಿಗೆ ಹೆದರದೆ ಕಾರುಗಳಿಂದಾಗುವ ಅಪಾಯವನ್ನು ಲೆಕ್ಕಿಸದೆ ಓಡಿದಳು ನೋಡಿ ಹೋರಿಗಳಿಗೆ ಹೆದರದೆ ಕಾರುಗಳಿಂದಾಗುವ ಅಪಾಯವನ್ನು ಲೆಕ್ಕಿಸದೆ ಓಡಿದಳು ಕಾರುಗಳಿಂದಾಗುವ ಅಪಾಯವನ್ನು ಲೆಕ್ಕಿಸದೆ ಓಡ್ತಾಳೆ ಓಡಿದ ತಕ್ಷಣ ಕುರುಡ ಹುಡುಗನ ಕೈ ಹಿಡಿದಳು ಕುರುಡುಗನ ಕೈ ಹಿಡಿದು ದರ ದರನೇ ಹೇಳ್ಕೊಂಡು ಬರ್ತಾಳೆ ದರಧರಣೆ ಎಳ್ಕೊಂಡು ಬಂದಳು ದರ ಧರಣೆ ಎಳೆದು ರಸ್ತೆಯ ಅಂಚಿಗೆ ರಸ್ತೆ ಅಂದರೆ ರಸ್ತೆಯ ಪಕ್ಕಕ್ಕೆ ತಂದಳ ಅಂಚು ಅಂದರೆ ಇಲ್ಲಿ ಪಕ್ಕ ಆ ರಸ್ತೆಯ ಅಂಚಿಗೆ ತಂದಳು ಆತನನ್ನು ಬದುಕಿಸಿದಳು ನೋಡಲಿ ದರ ಧರಣೆ ಅಂತಕ್ಕಂಥ ಪದ ಐತಲ್ಲ ಇದು ಅನುಕರಣಾವ್ಯ ಪದ ದರ ದರ ಅಂದರೆ ಏನು ಅರ್ಥ ಇಲ್ಲ ಅರ್ಥ ಇಲ್ಲಾರದ ಪದಗಳಿಗೆ ನಾವು ಅನುಕರಣಾವ್ಯಗಳು ಅಂತ ಕರಿತೀವಿ ಗೊತ್ತದ ದರ ಧರಣೆ ಚರಚರಣೆ ಚುರುಚುರುಣೆ ಚಟ ಚಟನೆ ಗಪನೆ ಇವೆಲ್ಲ ಏನಂತ ನಾವು ಅನುಕರಣ ಅವ್ಯಗಳು ಅಂತ ಕರಿತೀವಿ ಗೊತ್ತಿದ್ದಾ ಆ ಕುರುಡ ಹುಡುಗನ ಕೈ ಹಿಡಿದಳು ದರದರನೆ ಹೇಳೋದು ರಸ್ತೆ ಹಂಚಿಕೆ ತಂದಳು ಆತನನ್ನು ಬದುಕಿಸಿದಳು ನೋಡಲಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಎರಡನೇ ತರಗತಿ ಓದ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಆ ಕುರುಡ ಹುಡುಗನ ಕೈ ಹಿಡಿದು ದರದರನೆ ಹೇಳೋದು ರಸ್ತೆ ಹಂಚಿಕೆ ತರ್ತಾಳೆ ಪ್ರಾಣವನ್ನು ಲೆಕ್ಕಿಸದೆ ಆತನನ್ನು ಬದುಕಿಸಿದಳು ತಾನು ಕುಸಿದು ಕುಳಿತಳು ತಾನೂ ಸಹ ಏನು ಮಾಡ್ತಪ್ಪ ಅಂದ್ರೆ ಅಕ್ಕಿ ಕುಸಿದು ಕುಳಿತು ಹೆದರಿ ಕೆಸಿದಾಕಿ ಕೂತು ಬಿಡ್ತಾಳೆ ಖುಷಿತಂದು ಬಿದ್ದು ಬಿಡ್ತಾಳೆ ರಸ್ತೆಯಲ್ಲಿ ಸಾಗುತ್ತಿದ್ದ ಕಾರಿನ ಇದನ್ನೆಲ್ಲ ನೋಡಿದ ಅವನು ತನಗೇನು ಸಂಬಂಧವಿಲ್ಲ ಹೊರಟು ಹೋದ ನೋಡಲಿ ಇಷ್ಟೆಲ್ಲ ಒಬ್ಬ ಚಿಕ್ಕ ಮಗು ಆ ಕುರುಡ ಹುಡುಗ ಆ ದನಗಳ ತೀರ್ಥಕ್ಕೆ ಒಳಗಾಕ್ತಾನೆ ಕಾರುಗಳ ಅಪಾಯಕ್ಕೆ ಹಾಕತ್ತಂದರೆ ಈ ಕಾರಿನವನು ಉಳಿದಿರ್ಸೋದಕ್ಕೆ ಏನಂತ ತನಗೇನು ಸಂಬಂಧ ಇಲ್ಲಪ್ಪ ನನಗೆ ಕೊಂಡು ತನ್ನಸಿಗೆ ತಾನೇ ಏನು ಮಾಡ್ತಾನಪ್ಪ ಅಂತ ಹೊರಟು ಹೋಗ್ತಾನೆ ಅದೇ ರೀ ಅದೇ ಮಾರ್ಗದಲ್ಲಿ ಇನ್ನೊಬ್ಬ ಕಾರಿನ ಚಾಲಕನು ನೋಡಲಿ ಇನ್ನೊಬ್ಬ ಕಾರಿನ ಚಾಲಕ ಕಾರನ್ನು ನಿಲ್ಲಿಸಿದ ಆ ದನಗಳನ್ನು ಓಡಿಸಿದ ಬಿದ್ದ ಮಗುವನ್ನು ಎಬ್ಬಿಸಿದ ಕಾರಿನಲ್ಲಿದ್ದ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ತೆಗೆದಾ ನೋಡ್ರಲ್ಲಿ ಒಬ್ಬ ಏನ ಇನ್ನೊಬ್ಬವಾದ ಒಬ್ಬ ಹಂಗವಾದ ಇನ್ನೊಬ್ಬ ಏನು ಬಿದ ಆ ಕಾರನ್ನು ನಿಲ್ಲಿಸಿ ಆ ದನಗಳನ್ನು ಓಡಿಸಿ ಮಗುವನ್ನು ಎಬ್ಬಿಸಿ ಕಾರಿನಲ್ಲಿದ್ದ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ತೆಗೆದ ಪ್ರಥಮ ಚಿಕಿತ್ಸೆ ಪೆಟ್ಟಿ ಅಪ್ಪ ಅಂದ್ರೆ ಅಪಘಾತದ ಸಂದರ್ಭದಲ್ಲಿ ಪ್ರಥಮವಾಗಿ ನೀಡ್ತಕ್ಕಂಥ ಚಿಕಿತ್ಸೆಗೆ ಪ್ರಥಮ ಚಿಕಿತ್ಸೆ ಅಂತ ಕರೀತಾರೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಪ್ರಥಮವಾಗಿ ನೀಡ್ತಕ್ಕಂಥ ಚಿಕಿತ್ಸೆಗೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಅಂತ ಕರೆದಲ್ಲಿ ಪೆಟ್ಟಿಗೆ ಇರ್ತದೆ ಅದ ರಕ್ತ ಒಸರುತ್ತಿದ್ದ ವಸರಪ್ಪ ಅಂದರೆ ಸೋರುವುದು ಕಸುರಂದ್ರೆ ಇಲ್ಲಿ ಸೋರುವುದು ರಕ್ತ ಸೋರುತ್ತಿದ್ದ ಕಾಲನ್ನು ಡೆಟಾಲಿಂದ ಒರೆಸಿದ ನಾವೆಲ್ಲ ಡೆಟಾಲ್ ಹಚ್ಕೊತೀವಿ ಅಂತ ಡೆಟಾಲ್ ಅಂದ್ರೆ ಗಾಯ ಆದಂಥ ಸಂದರ್ಭದಲ್ಲಿ ಗಾಯದ ಮೇಲೆ ಹಚ್ಚುವಂಥ ಒಂದು ಎಣ್ಣೆ ಅದು ಅದಕ್ಕೆ ಡೆಟಾಲ್ ಅಂತ ಕರೀತಾರೆ ಇನ್ನು ಬ್ಯಾಂಡೇಜ್ ಬ್ಯಾಂಡೇಜ್ ನೋಡಿದ್ರೆ ಗಾಯದ ಮೇಲೆ ಕಟ್ಟುವಂಥ ಪಟ್ಟಿ ಬ್ಯಾಂಡೇಜ್ ಡೆಟಾಲಿಂದ ಕಾಲನ್ನು ಒರೆಸಿದ ರಕ್ತ ಸೋರ್ತಿದ್ದ ಕಾಲನ್ನು ಡೆಟಾಲಿಂದ ಒರೆಸಿದ ಬ್ಯಾಂಡೇಜ್ ಕಟ್ಟಿದ ಥರ ಥರನೇ ನಡುಗುತ್ತಿದ್ದ ಹುಡುಗ ಕುರುಡ ಹುಡುಗನಿಗೆ ಸಮಾಧಾನ ಹೇಳಿದನು ನೋಡಲಿ ಇಲ್ಲಿ ಧರ ಧರನೇ ಹೇಳಿದನು ಇಲ್ಲಿ ಥರ ಥರ ಎರಡೂ ಅನುಕರಣ ಇದಕ್ಕೂ ಆರ್ತಿಲ್ಲ ಇದಕ್ಕೂ ಆರ್ತಿಲ್ಲ ಗೊತ್ತಾ ಥರ ಥರನೇ ನಡುವಂಥ ಹುಡುಗನ ಕುರುಡ ಹುಡುಗನಿಗೆ ಸಮಾಧಾನ ಹೇಳಿದನು ಮೋನಾಲಿಸಳ ಎಬ್ಬಿಸಿದ ಭೇಷ್ಮಗು ನಿನ್ನ ಧೈರ್ಯ ಮೆಚ್ಚಿದನು ನಿನ್ನ ಸಮಯ ಪ್ರಜ್ಞೆ ಒಬ್ಬ ಕುರುಡ ಹುಡುಗನ ಜೀವ ಉಳಿಸಿತು ನೋಡ್ರಿ ಆ ಮೋನಾಲಿಸಳನ್ನು ಎಬ್ಬಿಸಿ ಆ ಕಾರಿನ ಚಾಲಕ ಏನಂದ್ರೆ ಬಂದರೆ ಭೇಷ್ಮಗು ಮೋನಾಲಿಸ ನಿನ್ನ ಧೈರ್ಯ ಮೆಚ್ಚಿದೆನು ನಿನ್ನ ಸಮಯ ಪ್ರಜ್ಞೆ ಒಬ್ಬ ಕುರುಡ ಹುಡುಗನ ಜೀವ ಉಳಿಸಿತು ನಿನ್ನ ಸಹಾನುಭೂತಿ ದೊಡ್ಡದು ಎಂದು ಮಗುವನ್ನು ಎತ್ತಿ ಮುದ್ದಾಡಿದನು ಗೊತ್ತಾ ಮಗು ನಿನ್ನ ಧೈರ್ಯ ಮೆಚ್ಚಿದನು ನಿನ್ನ ಸಮಯ ಪ್ರಜ್ಞೆ ಒಬ್ಬ ಕುರುಡ ಹುಡುಗನ ಜೀವ ಉಳಿಸಿತು ನಿನ್ನ ಸಹಾನುಭೂತಿ ದೊಡ್ಡದು ಎಂದು ಮಗುವನ್ನು ಎತ್ತಿ ಮುದ್ದಾಡ್ತಾನವ ಯಾಕೆ ಎದ್ದಿದ್ದು ಮುದ್ದಾಡಿದಪ್ಪ ಅಂತಂದ್ರೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಒಬ್ಬ ಕುರುಡ ಹುಡುಗನ ಜೀವನ ಉಳಿಸಿದಕ್ಕಾಗಿ ಅದಕ್ಕೆ ಹೇಳ್ತಾನವ ಮಗು ನಿನ್ನ ಧೈರ್ಯ ಮೆಚ್ಚಿದನು ನಿನ್ನ ಸಮಯ ಪ್ರಜ್ಞೆ ಒಬ್ಬ ಒಂದು ಆ ಸಮಯಕ್ಕೆ ಸರಿಯಾಗಿ ಹೋಲಿಲ್ಲಪ್ಪ ಅಂದ್ರೆ ಆ ಕುರುಡ ಹುಡುಗ ಏನಕ್ಕಿದಪ್ಪ ಅಂದ್ರೆ ಸತ್ತೋಗ್ತಿದ್ದ ಅದಕ್ಕೆ ಆ ಸಮಯ ಪ್ರಜ್ಞೆಯಿಂದ ಒಬ್ಬ ಕುರುಡ ಹುಡುಗನ ಜೀವ ಉಳಿಸಿದಿ ನಿನ್ನ ಸಹಾನುಭೂತಿ ನಿನ್ನ ಗುಣ ನಿನ್ನ ಔದಾರ್ಯ ನಿನ್ನ ಮಾನವೀಯತೆ ದೊಡ್ಡದು ಎಂದು ಮಗುವನ್ನು ಎತ್ತಿ ಏನು ಮಾಡ್ತಾನಪ್ಪ ಅಂದ್ರವ ಮುದ್ದಾಡಕ್ಕೆ ಪ್ರಾರಂಭ ಮಾಡ್ತಾನೆ ಯಾರಪ್ಪ ಅಂದ್ರೆ ಆ ಕಾರಿನ ಚಾಲಕ ಗೊತ್ತಿದ್ದ ಇಷ್ಟು ಇವತ್ತಿನ ಒಂದು ಪಾಠದ ಒಂದು ವಿವರಣೆನ ಈ ಪಾಠವನ್ನು ಓದ್ರಿ ಮುಂದಿನ ಮತ್ತು ನಾಳೆಗೆ ನೋಡೋಣಂತೆ ಓಕೆನಾ ಬಾಯ್